ಜೀವನದಲ್ಲಿ ಮನುಷ್ಯ ಜನ್ಮ ಎನ್ನುವುದು ಒಂದೇ ಸಲ ಬರುತ್ತದೆ. ಹೀಗಿರುವಾಗ ಇದ್ದಷ್ಟು ದಿನಗಳಲ್ಲಿ ಒಳ್ಳೆಯ ವಿಚಾರ ಆಚಾರಗಳನ್ನು ಮೈಗೂಡಿಸಿಕೊಂಡು ಇನ್ನೊಬ್ಬರಿಗೆ ಸಹಕಾರಿಯಾಗಿ ವಿದಾಯಕವಾದ ಕೆಲಸಗಳನ್ನು ಮಾಡಬೇಕು ಎಂದು ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು. ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ತಮ್ಮ ಜನ್ಮದಿನದ ಅಂಗವಾಗಿ ಭಕ್ತರು ಹಣ್ಣು ವಿತರಣೆ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದರು. ಹುಟ್ಟುಹಬ್ಬಗಳನ್ನು ಕೇಕ್ ಕತ್ತರಿಸಿ ದೀಪ ಆರಿಸಿ ಮಾಡುವುದಕ್ಕಿಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳನ್ನು ನೀಡುವ ಮೂಲಕ ಸಮಾಜದಲ್ಲಿ ನೊಂದ ಮಕ್ಕಳ ಸಲುವಾಗಿ ಸಹಾಯ ಹಸ್ತ ನೀಡುವ ಕೆಲಸ ಮಾಡಬೇಕು ಎಂದರು. ಚಿಕ್ಕೋಡಿ ಪಟ್ಟಣದ ಸುಮಾರು 10 ಶಾಲೆಗಳ ತಲಾ 3 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರನ್ನು ಗೌರವಿಸುವ ಸಂಪ್ರದಾಯವನ್ನು ಶ್ರೀಮಠ ಹಾಕಿಕೊಂಡು ಬಂದಿದೆ. ಆಸ್ಪತ್ರೆಯಲ್ಲಿನ ರೋಗಿಗಳು ಬೇಗನೆ ಗುಣಮುಖರಾಗಲಿ ಎಂದು ಹಾರೈಸಿದರು. ವಾಣಿಜ್ಯ ಮಳಿಗೆ ಎಲ್ಲ ಸಿಬ್ಬಂದಿ ವರ್ಗ ಸುಪತ್ರರು ಕೂಡಿಕೊಂಡು ಇವತ್ತು ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಸರ್ಕಾರ ಬಹಳಷ್ಟು ಸೌಲಭ್ಯವನ್ನು ರೋಗಿಗಳಿಗೆ ಮಾಡಿರ್ತಕ್ಕಂಥದ್ದು, ಅದರ ಉಪಯೋಗವನ್ನು ಇಲ್ಲಿ ಬಂದಿರತಕ್ಕಂತಹ ರೋಗಿಗಳು ಸರಿಯಾಗಿ ಬಳಸ್ಕೋಬೇಕು. ಇವತ್ತು ಆಯುಷ್ಮಾನ್ ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಯೋಜನೆಗಳನ್ನು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳದಾವೆ, ಅದರ ಉಪಯೋಗವನ್ನು ಭಾಳ ಜನ ತೊಗೊಳ್ಳೋದಿಲ್ಲ, ಸರಿಯಾಗಿ ತೊಗೊಳ್ಬೇಕು ಅಂತಕ್ಕಂಥದ್ದು. ಇವತ್ತು ಹುಟ್ಟುಹಬ್ಬಗಳು ಪ್ರತಿಯೊಂದು ಜೀವನ ವರ್ಷಕ್ಕೊಂದು ಬರ್ತಾವೆ, ಅವು ವಿದಾಯಕ ಆಗಿರಬೇಕು, ಸಾರ್ವಜನಿಕವಾಗಿ ಉಪಯೋಗ ಆಗಬೇಕು. ಬರೀ ನಾವು ಕೇಕ್ ಕತ್ತರಿಸೋದು ಹೂವು ಆ ಮಾಲೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಅದರಿಂದ ಸಾರ್ವಜನಿಕವಾಗಿ ಬಡವರಿಗೆ ಅಂದನಾಥರಿಗೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗತಕ್ಕಂತಹ ಕಾರ್ಯದಲ್ಲಿ ಮಾಡಬೇಕು. ಇವತ್ತು ನಮಗೂ ಕೂಡ ಕೆಲವು ಜನ ಹೂವು ಮಾಲೆ ತಂದು ಹಾಕಿದ್ರು, ಅವು ಬಡ ವಿದ್ಯಾರ್ಥಿ ಅನುಕೂಲ ಆಗ್ತಾವೆ. ಆದಷ್ಟು ಒಳಗೆ ಇವತ್ತು ಹುಟ್ಟು ಮಾಡ್ಕೊಳ್ತಕ್ಕಂಥವರು ಅದರ ವಿಧಾಯಕವಾಗಿ ಗಿಡ ಹಚ್ಚುವ ಮೂಲಕವಾಗಿ ಅಥವಾ ಎಲ್ಲ ಆಸ್ಪತ್ರೆ ಹೋಗುವ ಮೂಲಕವಾಗಿ ಬಡವರಿಗೆ ಏನು ಸಹಾಯ ಮಾಡೋ ಮೂಲಕವಾಗಿ ಊಟವಾಗಿ ಮಕ್ಕಳು. ಹೀಗಾಗಿ 2 ವರ್ಷದಿಂದ ಕೊರೋನಾ ನಮ್ಮ ದೇಶದಲ್ಲಿ ಬಹಳಷ್ಟು ಸಾಂಕ್ರಾಮಿಕವಾಗಿ ಬಹಳಷ್ಟು ತೊಂದರೆ ಕೊಟ್ಟಿರ್ತಕ್ಕಂಥದ್ದು. ಈ ವರ್ಷ ಆ ಕೊರೋನಾ ವೈರಸ್ಸು ಬಹಳಷ್ಟು ಕಡಿಮೆ ಆಗಿದ್ದರಿಂದ ಇವತ್ತು ಎಲ್ಲ ಕಡೆಗೆ ಹೋಗಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಇದು ವೈರಸ್ ನಮ್ಮ ದೇಶ ಬಿಟ್ಟು ಹೋಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿವೇಕ್ ಹೊನ್ನಳಿ, ಲಕ್ಷ್ಮೀಕಾಂತ್ ಕಡ್ಲೆಪ್ಪಗೋಳ್, ಡಾಕ್ಟರ್ ವಿಶಾಲ್ ಹಡಪದ್, ಡಾಕ್ಟರ್ ಕಿಶೋರ್, ಡಾಕ್ಟರ್ ಶಿವಪ್ರಭು, ಪ್ರಭುರಾಜ್ ಹಿರೇಮಠ್, ವೀರ ಸಾವರ್ಕರ್ ಸೌಹಾರ್ದ್, ಸಹಕಾರಿ ಅಧ್ಯಕ್ಷ ಶೇಖರ್ ಚಿತ್ತವಾಡಗಿ, ಶಿವಾನಂದ್ ಬಿಳೂರ್ಗಿ, ಶಿವಬೋಧ್ ಚೌಗ್ಲಾ, ಮಹಾಂತೇಶ್ ವಾಡೇದ್, ಹರೀಶ್ ಎಸ್ಪಿ, ಸಂತೋಷ್ ಪಟ್ಟಣಶೆಟ್ಟಿ, ದಯಾನಂದ್ ಮಾಳಿ, ಲಕ್ಷ್ಮಣ್ ಟೋಳೆ, ದಿನಕರ್ ಮಾನೆ, ಮಹಾಂತೇಶ್ ನಿಲಜಗಿ, ದೀಪಕ್ ಶೆಟ್ಟಿ, ಶಂಕರ್ ದೇಶನೂರ್, ಜಗದೀಶ್ ಹುಲಕುಂದ್ ಸೇರಿದಂತೆ ಭಕ್ತರು ಗಣ್ಯರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಚಿಕ್ಕೋಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಅವರಿಗೆ ಅಲ್ಪೋಪಹಾರದ ಒಂದು ವ್ಯವಸ್ಥೆಯನ್ನು ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಸಂಪಾದನಾ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಅವರ ಒಂದು ದಿವ್ಯವಾದ ಅಮೃತ ಹಸ್ತದಿಂದ ಅವರ ಬಳಗದವರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಒಂದು ಜನ್ಮ ನಿಮಿತ್ತವಾಗಿ ಇವತ್ತಿನ ದಿವಸ ವಿತರಣೆಯನ್ನು ಮಾಡಿದ್ದಾರೆ. ಆ ರೋಗಿಗಳಿಗೆ ಸಂಪೂರ್ಣ ಗುಣಮುಖರಾಗಿ ತಾವು 100 ವರ್ಷ ಬಾಳಬೇಕಂತ ಪ್ರತಿಯೊಂದು ರೋಗಿಗೆ ಪೂಜ್ಯರು ಆಶೀರ್ವಾದ ಮಾಡಿದ್ದಾರೆ. ಆ ಪೂಜ್ಯರಿಗೆ ಸಮಸ್ತ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಹಾಗೂ ಚರಮೂರ್ತಿ ಮಠದ ಸಮಸ್ತ ಗೆಳೆಯ ಬಳಗರ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಹಿತ ಸಮರ್ಪಿಸುತ್ತೇವೆ.